ಸಂಪುಟ ರಚನೆ ನಡುವೆ ಉಪಮುಖ್ಯಮಂತ್ರಿ ಆಕಾಂಕ್ಷಿ ಶ್ರೀರಾಮುಲು ಅವರಿಗೆ ಜಾತಿ ಸಂಕಷ್ಟ ಎದುರಾಗಿದೆ. ರಾಮುಲು ಬೋಯಾ ಸಮುದಾಯಕ್ಕೆ ಸೇರಿದವರಾಗಿದ್ದು ಅವರು ನಾಯಕ ಸಮುದಾಯಕ್ಕೆ ಸೇರುವುದಿಲ್ಲ ಎಂದು ಆರೋಪಿಸಿ ರಾಜ್ಯ ಬುಡಕಟ್ಟು ಹಿತರಕ್ಷಣಾ ಸಂಘದ ಅಧ್ಯಕ್ಷ ಸುಭಾಷ್ 2019 ಮಾರ್ಚ್ 13 ರಂದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಎಡಿಜಿಪಿಗೆ ದೂರು ದಾಖಲಿಸಿದರು. ಈ ಪ್ರಕರಣ ಇನ್ನೂ ತನಿಖೆಯ ಹಂತದಲ್ಲಿದೆ. ಹೀಗಿರುವಾಗ ರಾಮುಲು ಅವರಿಗೆ ಪರಿಶಿಷ್ಟ ಪಂಗಡ ಕೋಟಾಡಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಹೊರಟಿರೋದು ಅಕ್ಷಮ್ಯ ಅಪರಾಧ ಎಂದು ವಿರೋಧಿಸಿ ರಾಮುಲು ತಮ್ಮ ಜಾತಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು, ನಾಯಕ ಸಮುದಾಯದ ಹಕ್ಕನ್ನ ನೀವು ಕಬಳಿಸ್ತಾ ಇದ್ದೀರಿ, ನಾಯಕ ಸಮುದಾಯದವರಾಗಿದ್ದರೆ ನಮ್ಮ ಅಭ್ಯಂತರವಿಲ್ಲ, ಅಲ್ಲವಾದಲ್ಲಿ ತಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದಾಗಿ ಸುಭಾಷ್ ಎಚ್ಚರಿಸಿದ್ದಾರೆ. ಸಬ್ ಎಡಿಟರ್ ಬಿಜಿ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು.